ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾರವಾರದಲ್ಲಿ ಇದು ಕೊನೆಯ ಬ್ಲಾಗ್. ಎಲ್ಲರೂ ಕೂಡ ಕಾರವಾರದ ವಿಡಿಯೋ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವಿಡಿಯೋಸನ್ನು ಮಾಡಿದ್ದೆ. ಹಾಗೆಯೇ ನಾವು ಮಧ್ಯಾಹ್ನ ಊಟ ಮುಗಿಸಿ ಸಂಜೆ ಆಗಿತ್ತು, ಗಂಟೆ 4 ಆಗಿತ್ತು. ಹೊರಗಡೆ ಬಂದಿದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಅಲ್ಲಿಂದ ನಾವು ಬಂದಿರುವುದು ಸಂತೆ ಮಾರ್ಕೆಟ್ಗೆ. ಪ್ರತಿ ಸಂಡೇ ಕೂಡ ಕಾರವಾರದಲ್ಲಿ ಸಂತೆ ನಡೆಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಾಜಾ ತಾಜಾ ತರಕಾರಿಗಳು, ಇನ್ನು ಹಣ್ಣುಗಳು, ಹಾಗೆಯೇ ಈ ಸಂತೆ ಮಾರ್ಕೆಟಲ್ಲಿ ಏನು ಸಿಗೋದಿಲ್ಲ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸಂತೆ ಮಾರ್ಕೆಟು. ನಮ್ಮೂರ ಕಡೆ ಜಾತ್ರೆ ನಡೆಯುತ್ತೆ ಅಲ್ವಾ, ಅದೇ ರೀತಿ ನಡೆಯುತ್ತೆ ಈ ಸಂತೆ ಮಾರ್ಕೆಟ್. ತುಂಬ ಅಂದರೆ ತುಂಬ ದೊಡ್ಡದಾಗಿ ಹಾಕಿರ್ತಾರೆ ಈ ಸಂತೆ ಮಾರ್ಕೆಟನ್ನು. ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ಬಂದ್ವಿ ಅಷ್ಟೇ, ಯಾಕೆಂತಂದರೆ ಜಾಸ್ತಿ ತಿರುಗಾಡೋದಕ್ಕಾಗೋದಿಲ್ಲ, ಅಷ್ಟು ಲಾಂಗ್ ಇತ್ತು ಸಂತೆ ಮಾರ್ಕೆಟು. ಹಾಗೆಯೇ ನಮ್ಮೂರ ಕಡೆ ಸಿಗೋದಕ್ಕಿಂತ ಫ್ರೆಶ್ ಆಗಿತ್ತು ತರಕಾರಿಗಳೆಲ್ಲನೂ ಕೂಡ, ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ. ಹಾಗೆಯೇ ಅವರೆಕಾಯಿ ಕೂಡ ನಾನು ಇಲ್ಲಿ ತೆಗೆದುಕೊಂಡಿದ್ದೆ. ನಮ್ಮೂರ ಕಡೆ ಸಂತೆ ಮಾರ್ಕೆಟಲ್ಲಿ ಕೆಲವೊಮ್ಮೆ ಬರೋದೇ ಇಲ್ಲ ಅವರೆಕಾಯಿ, ಅವರೆಕಾಳು. ಇನ್ನು ಮಾರ್ಕೆಟಲ್ಲೂ ಕೂಡ ನಮಗೆ ಸಿಗೋದಿಲ್ಲ ಅವರೆಕಾಳು, ಹಾಗಾಗಿ ಅಲ್ಲಿಂದ ನಾನು ಅವರೆಕಾಳನ್ನು ಕೂಡ ತಂದಿದ್ದೆ. ಹಾಗೆಯೇ ಸ್ಟ್ರಾಬೆರಿ ತುಂಬ ಚೆನ್ನಾಗಿತ್ತು ಈ ಸಂತೆ ಮಾರ್ಕೆಟ್ ಮಾತ್ರ, ಮರೆಯೋದಕ್ಕೆ ಸಾಧ್ಯವಿಲ್ಲ. ನಾವು ಬೇಗನೆ ಹೋಗಿದ್ವಿ, ಯಾಕೆಂತಂದರೆ ಸಂಜೆ ಆಗ್ತಾ ಇದ್ದಾಗಲೇ ತುಂಬ ಅಂದರೆ ತುಂಬ ರಶ್ ಆಗಿಬಿಡುತ್ತೆ ಅಂತ ಬೇಗ ಹೊರಟಿದ್ವಿ. ಹಾಗಾಗಿ ನಿಮಗೆ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ. ಇನ್ನು ಲೇಟ್ ಆಗ್ತಾ ಇದ್ದಾಗಲೇ, 5 ಗಂಟೆ ಆಗ್ತಾ ಇದ್ದಾಗಲೇ ತುಂಬ ರಶ್ ಇರ್ತಾರೆ. ಹಣ್ಣುಗಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ದ್ರಾಕ್ಷಿ ಇಲ್ಲಿ ಹಣ್ಣನ್ನು ತೆಗೆದುಕೊಳ್ಳೋದಕ್ಕೆ ನಿಂತಿದ್ವಿ ನಾವು. ಸಂತೆ ಮಾರ್ಕೆಟ್ ನೋಡೋದಕ್ಕೆ ನನಗೆ ತುಂಬ ಖುಷಿ ಯಾವಾಗ್ಲೂ ಕೂಡ. ನಮ್ಮೂರಲ್ಲೂ ಕೂಡ ಹೋಗ್ತಾ ಇರ್ತೀನಿ ಕೆಲವೊಮ್ಮೆ. ಸಂತೆ ಮಾರ್ಕೆಟಿಗೆ ಹೋದರೆ ಸ್ವಲ್ಪ ಅಷ್ಟೇ ಓಡಾಡಿ ಬರ್ತೀನಿ, ಯಾಕೆಂತಂದರೆ ನಾವು ಹೋಗೋದು ಮಧ್ಯಾಹ್ನ ಟೈಮ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಟೊಮೆಟೊ ಕೂಡ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿರುತ್ತೆ ಈ ಸಂತೆ ಮಾರ್ಕೆಟ್. ಹಾಗೆಯೇ ನಮ್ಮೂರ ಸಂತೆ ಮಾರ್ಕೆಟಿಗಿಂತ ಸ್ವಲ್ಪ ಚೀಪ್ ಅಂತಲೇ ಹೇಳ್ಬೋದು, ಯಾಕೆಂತಂದರೆ ನಾವೆಲ್ಲ ರೇಟ್ ಕೇಳ್ತಾ ಬಂದ್ವಿ. ನೋಡೋಣ ಹೊನ್ನವಾರಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ಅಂತ. ಸಂತೆ ಮಾರ್ಕೆಟ್ ಮುಗಿಸಿ ನಾವು ಇವಾಗ ಹೊರಗಡೆ ಬರ್ತಾ ಇದ್ವಿ. ಹಾಗೇನೆ ಇಲ್ಲೊಂದು ಶಾಪಿಗೆ ಬಂದಿದ್ವಿ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಸ್ನೇಹಿತರೆ, ಹಾಗಾಗಿ ನಾನು ಇಲ್ಲಿ ಬಟ್ಟೆನ ಖರೀದಿ ಮಾಡಿಲ್ಲ, ನೋಡಿದೆ. ಇನ್ನು ಪ್ಲಾಸ್ಟಿಕ್ ಬಿಂದಿಗೆಗಳು ಇವೆಲ್ಲ ಚೆನ್ನಾಗಿ ಅನಿಸ್ತು, ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಡೇ ನಾವು ದೇವರ ದರ್ಶನ ಮಾಡ್ತಾ ಇದ್ವಿ. ಬ್ರಹ್ಮಕಟ್ಟ ಅಂತ ಇಲ್ಲೊಂದು ದೇವಸ್ಥಾನ ಇತ್ತು, ಅಕ್ಕನ ಮನೆ ಪಕ್ಕದಲ್ಲೇ ದೇವರ ದರ್ಶನ ಮಾಡ್ತಾ ಇದ್ವಿ. ಇವತ್ತಿನ ದಿನ ನಾವು ಕಾಳಿ ನದಿ ಕಡೆ ಹೊರಟಿದ್ವಿ. ಕಾಳಿ ರಿವರ್ ಗಾರ್ಡನ್ ಅಂತ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಕಾರವಾರದವರಾದರೆ ಅಥವಾ ಕಾರವಾರಕ್ಕೆ ಹೋಗಬೇಕು ಅಂತ ಇದ್ದರೆ ಈ ಪ್ಲೇಸನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ನನ್ನ ಹಸ್ಬೆಂಡ್ ಯಾವಾಗಲೂ ಕೂಡ ಹೇಳ್ತಾ ಇದ್ರು, ಒಮ್ಮೆ ಹೋಗಬೇಕು ಹೋದಾಗ ಈ ಕಾಳಿ ನದಿಗೆ ಅಂತ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿತ್ತು. ಇನ್ನು ಸಂಜೆ ಆಗ್ತಾ ಇದ್ದಾಗಲೇ ಇಲ್ಲಿ ಲೈಟಿಂಗ್ಸ್ ಎಲ್ಲನೂ ಕೂಡ ಆನ್ ಮಾಡಿರ್ತಾರೆ. ನಾವು ಹೋಗಿದ್ದು ಇಲ್ಲಿ ಬೆಳಿಗ್ಗೆ ಟೈಮ್ ಆಗಿತ್ತು, ಹೋದಾಗ ಸುಮಾರು 11 o'clock 12 o'clock ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಟೈಮ್ ಬರಬೇಕು, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆಯೇ ರೆಸ್ಟ್ ಕೂಡ ಮಾಡಿ ಹೋಗ್ಬೋದು, ಇಲ್ಲಿ ಕುತ್ಕೊಳ್ಳೋದಕ್ಕೆಲ್ಲನೂ ಕೂಡ ಕಲ್ಲೆಲ್ಲನೂ ಕೂಡ ಹಾಕಿದ್ದಾರೆ. ಇಲ್ಲಿನ ಗಾರ್ಡನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ನಾವು ಕಾಳಿ ನದಿ ನೋಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಕೂಡ ಇರಲಿಲ್ಲ, ಒಂದಿಬ್ರು ಮೂರು ಜನ ಇದ್ರು ಅಷ್ಟೇನೆ.
ತುಂಬಾ ಚೆನ್ನಾಗಿದೆ ಈ ನದಿ, ಕಾಳಿ ನದಿ. ಆ ಕಡೆ ಒಂದು ಬ್ರಿಡ್ಜ್ ಇದೆ. ತುಂಬಾ ಬಿಸಿಲಿತ್ತು, ನಿಲ್ಲೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಲ್ಲಿ. ನನ್ನ ಹಸ್ಬೆಂಡ್ ಯಾವಾಗಲೂ ಕೂಡ ಹೇಳೋರು, ನಾನೊಮ್ಮೆ ಕಾರವಾರ ಹೋದಾಗ ಕಾಳಿ ನದಿ ನೋಡಬೇಕು ಅಂತ. ಹಾಗಾಗಿ ಈ ಬಿಸಿಲಲ್ಲೇ ನೋಡಿ ಬರೋಣ ಅಂತ ಬಂದ್ವಿ. ಯಾಕೆಂತಂದರೆ ಸಂಜೆ ನಾವು ಮನೆಗೆ ಹೊರಡಬೇಕಾಗಿತ್ತು, ಮನೆಗೆ ಬರಬೇಕಾಗಿತ್ತು. ಹಾಗಾಗಿ ಈ ಪ್ಲೇಸ್ ಕೂಡ ಕಾರವಾರ ಬಸ್ ಸ್ಟ್ಯಾಂಡಿಂದ ಜಾಸ್ತಿ ದೂರ ಏನಿಲ್ಲ. ನೀವು ಗೂಗಲ್ ಮ್ಯಾಪ್ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬ ದೂರ ಏನಿಲ್ಲ. ಬಸ್ ಸ್ಟ್ಯಾಂಡಿಂದ ಒಂದು 5-10 ನಿಮಿಷ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇನೆ, ಜಾಸ್ತಿ ದೂರ ಇಲ್ಲ. ಹಾಗೇನೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲು ಹಾಕಿದ್ದಾರೆ ಅಂತ. ಸಂಜೆ ಟೈಮ್ ಬಂದರೆ ರೆಸ್ಟ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಕೂಲಾಗಿ ಇಲ್ಲಿ ಕುತ್ಕೊಳ್ಬೋದು, ಯಾಕೆಂತಂದರೆ ಬಿಸಿಲು ಕೂಡ ಇರೋದಿಲ್ಲ. ಹಾಗೇನೆ ಈ ನದಿನ ನೋಡ್ತಾ ನಾವಿಲ್ಲಿ ಕುತ್ಕೊಳ್ಬೋದು, ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ದು ಕೆಲವೊಂದು ಫೋಟೋಸ್ ತೆಗೆದಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನನಗೆ ನದಿ, ಸಮುದ್ರ ಇವೆಲ್ಲ ನೋಡೋದಂದರೆ ತುಂಬ ಇಷ್ಟ. ಹಾಗೆಯೇ ಬೀಚ್ ಕಡೆ ಹೋಗೋದು ಇವೆಲ್ಲ ಅಂದರೆ ತುಂಬ ಇಷ್ಟ. ಆದರೆ ದೂರಿಂದ ನಿಂತು ನೋಡಿ ಬರೋದಷ್ಟೇ. ನೀರಿಗೆಲ್ಲ ಇಳಿಯೋದಕ್ಕೆ ಸ್ವಲ್ಪ ಭಯ ಅಂತಲೇ ಹೇಳ್ಬೋದು. ಹಾಗೆಯೇ ಬೋಟ್ ರೈಡ್ ಕೂಡ ಹೋಗಿದ್ರು ಇಲ್ಲಿ ಫಾರಿನರ್ಸ್ ಇವರು. ಒಬ್ಬರಿಗೆ 200 ರುಪೀಸ್ ಟಿಕೆಟ್ ಅಂತ ಹೇಳಿದ್ರು. ನಾನು ಆಲ್ರೆಡಿ ಹೇಳಿದ್ದೆ, ನಾವು ಹೋಗಿದ್ದ ಟೈಮ್ ರಾಂಗ್ ಆಗಿತ್ತು, ಹಾಗಾಗಿ ನಾವು ಬೋಟ್ ರೈಡ್ ಹೋಗಿಲ್ಲ. ಸಂಜೆ ಟೈಮ್ ಆದರೆ ಹೋಗ್ಬೋದಿತ್ತು, ಮಧ್ಯಾಹ್ನ ಟೈಮ್ ಅಷ್ಟೊಂದು ಸರಿ ಅಂತ ಅನಿಸಿಲ್ಲ, ಹಾಗಾಗಿ ನಾವು ಹೋಗಿಲ್ಲ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇಷ್ಟ ಇತ್ತು ಈ ರೀತಿ ಹೋಗಬೇಕು ಅನ್ನೋದು. ಚೆನ್ನಾಗಿತ್ತು, ಅವರೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು, ನಾವು ಕೂಡ ದೂರದಲ್ಲಿ ನಿಂತು ವಿಡಿಯೋ ಮಾಡಿದ್ವಿ. ಕೇಳಿದ್ವಿ, ಒಬ್ಬರಿಗೆ 200 ರುಪೀಸ್ ಅಂತ ಹೇಳಿದ್ರು. ಹೋಗ್ಬೋದಿತ್ತು, ಆದರೆ ನಾನು ಹೇಳಿದೆ ಅಲ್ವಾ, ಹೋಗಿದ್ದ ಟೈಮ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಮಧ್ಯಾಹ್ನ ಟೈಮ್ ಆಗಿತ್ತು, ಹಾಗಾಗಿ ನಾವು ಹೋಗಿಲ್ಲ. ಇನ್ಯಾವತ್ತಾದರೂ ನೆಕ್ಸ್ಟ್ ಟೈಮ್ ನಾವು ಹೋದಾಗ ಖಂಡಿತವಾಗಿಯೂ ಈ ಬೋಟ್ ರೈಡ್ಗೆ ಹೋಗಬೇಕು, ಯಾಕೆಂತಂದರೆ ನನ್ನ ಹಸ್ಬೆಂಡ್ ತುಂಬ ಆಸೆ ಇದೆ, ಹಾಗಾಗಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಕಾರವಾರಕ್ಕೆ ಹೋದಾಗ ಹೋಗಬೇಕು. ಹಾಗೆಯೇ ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಬರ್ತಾ ಇದ್ವಿ. ಇಲ್ಲಿ ಪುಟಾಣಿ 2 ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. ಇಲ್ಲಿ ಗಾರ್ಡನ್ ಕೂಡ ಇದೆ, ಹಾಗೆಯೇ ಜೋಕಾಲಿಗಳೆಲ್ಲ ಕೂಡ ಹಾಕಿದ್ದಾರೆ ಅಲ್ಲಿ. ಅಂತ ಕಾರವಾರ ಸಿಟಿನಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರಲ್ವಾ, ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಕೂಡ ತುಂಬ ಗಾರ್ಡನ್ಗಳೇ ಇದ್ದಾವೆ ಇಲ್ಲಿ. ಈ ಕಾಳಿ ನದಿ ನೋಡೋದಕ್ಕೆ ನೀವು ಬರುವಾಗ ಟಿಕೆಟ್ ಅನ್ನು ಪಡೆದು ಒಳಗಡೆ ಬರಬೇಕು. ಗೇಟ್ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಕೊಡ್ತಾರೆ ನಿಮಗೆ. ಮಕ್ಕಳೆಲ್ಲಾನು ಕೂಡ ಜೋಕಾಲಿ ಆಡ್ತಾ ಇದ್ದಾರೆ, ಇಬ್ಬರಿದ್ರು. ತುಂಬಾ ಬಿಸಿಲಿತ್ತು ಆದ್ರೂ ಕೂಡ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಲ್ಲಿಂದ ನಾವು ಬೇಗನೆ ಹೊರಗಡೆ ಬರ್ತಾ ಇದ್ವಿ, ಯಾಕೆಂತಂದ್ರೆ ಬಿಸಿಲಿದೆ ಅಂತ. ಸಂಜೆ ಹೋಗ್ಬೇಕಾಗಿತ್ತು, ನೋಡೋದಕ್ಕಿನ್ನ ಚೆನ್ನಾಗಿರ್ತಾ ಇತ್ತು ಅಲ್ವಾ. ಇಲ್ಲಿಂದ ನಾವು ಮನೆಗೆ ಹೋಗ್ಬಿಟ್ಟು, ಅಕ್ಕನ ಮನೆಗೆ ಹೋಗ್ಬಿಟ್ಟು ಊಟ ಮುಗಿಸಿ ಇವಾಗ ಮನೆ ಕಡೆ ಹೊರಟಿದ್ವಿ.
ತುಂಬ ಎಂಜಾಯ್ ಮಾಡಿದ್ವಿ. ಕಾರವಾರದಲ್ಲಿ ನಾವು 2 ಡೇಸ್ ಇದ್ವಿ, ತುಂಬ ಚೆನ್ನಾಗಿತ್ತು. ನನಗೂ ಕೂಡ ಅಡುಗೆಗೆಲ್ಲನೂ ಕೂಡ ರೆಸ್ಟ್ ಆಗಿತ್ತು, ಯಾಕೆಂತಂದರೆ ಅಕ್ಕ ಅಡುಗೆ ಮಾಡ್ತಾಯಿದ್ರು. ಹಾಗಾಗಿ ಇನ್ನು ನಮ್ಮದು ಬ್ಯಾಕ್ ಟು ರೂಟೀನ್ ಶುರುವಾಗಬೇಕು. ಮನೇಲಿ ಬರ್ತಾ ಇದ್ವಿ ಮನೆ ಕಡೆ, 4 ಗಂಟೆ ಆಗಿತ್ತು. ನಾವು ಕಾರವಾರಿಂದ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬರ್ತಾ ಇದ್ವಿ. ಇವತ್ತು ನಾವು ಬರುವಾಗ ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು, ಯಾಕೆಂತಂದರೆ 4 ಗಂಟೆ ಆಗಿತ್ತು, ತುಂಬ ಬಿಸಿಲೇನಿರಲಿಲ್ಲ. ತುಂಬ ಬೇಜಾರು ಅಂತ ಅನ್ನಿಸ್ತು ನನಗೆ. ಯಾವಾಗಲೂ ಕೂಡ ಅಕ್ಕನ ಮನೆಗೆ ಹೋದಾಗ ಅಥವಾ ಅಕ್ಕನ ಬಿಟ್ಟು ಬರುವಾಗ ನನಗೆ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಪ್ರತಿ ಬಾರಿನೂ ಕೂಡ ಅಕ್ಕ ಅಮ್ಮನ ಮನೇಲಿ ಇದ್ರೂ ಕೂಡ ನನಗೆ ಅಕ್ಕನ ಬಿಟ್ಟು ಬರುವಾಗ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಪ್ರತಿ ಬಾರಿನೂ ಕೂಡ. ನಾವಿಬ್ಬರು ತುಂಬ ಕ್ಲೋಸ್ ಅಂತಲೇ ಹೇಳ್ಬೋದು, ಒಂದು ರೀತಿ ಫ್ರೆಂಡ್ಸ್ ಥರನೇ ನಾವಿಬ್ರೂ ಕೂಡ. ಇನ್ನು ಬರ್ತಾ ಇದ್ವಿ ಸ್ನೇಹಿತರೆ ಮನೆ ಕಡೆ. ಇಲ್ಲಿ ನೀವು ನೋಡ್ತಾ ಇರೋದು ಕಾರವಾರ ಬಂದರ್ ಅಂತ ಕರೀತಾರೆ. ಇದೇನೆ ಕಾರವಾರ ಬಂದರ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಬಂದರ್ ಅಂತ. ಹಾಗೇನೆ ನಾವು ಬರ್ತಾ ಇದ್ವಿ, ಬರ್ತಾ ಬರ್ತಾ ವಿಡಿಯೋ ಮಾಡ್ಕೊಂಡು ಬಂದೆ. ಯಾಕೆಂತಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಹೋಗ್ತಾ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ಹೇಳಿದ್ರು ಪ್ರಕೃತಿ ಸೌಂದರ್ಯನ ಮಾತಿನಲ್ಲಿ ವರ್ಣಿಸೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಕಾರವಾರ ಹೋಗ್ತಾ ಬರ್ತಾ ನಮಗೆ ಜರ್ನಿ ಮಾಡಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ಗ್ರೀನರಿ, ತುಂಬ ಚೆನ್ನಾಗಿತ್ತು. ಇನ್ನ ಕೆಲವೊಂದು ಕಡೆ ರೋಡ್ ಕೂಡ ಮಾಡ್ತಾ ಇದ್ದಾರೆ, ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ರೋಡ್ ಎಲ್ಲಾನು ಕೂಡ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲಿನ ಹೈವೇ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಹೊಸದಾಗಿ ಮಾಡಿದ್ದಾರಲ್ವಾ, ಹಾಗಾಗಿ ತುಂಬ ಚೆನ್ನಾಗಿತ್ತು ಈ ಹೈವೇ, ಹಾಗಾಗಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ನನ್ನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೇನೆ ಸ್ನೇಹಿತರೆ. ಎಲ್ಲ ವಿಡಿಯೋಸನ್ನು ಕೂಡ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂತಂದರೆ ದಯವಿಟ್ಟು ಒಮ್ಮೆ ನನ್ನ ವಿಡಿಯೋಸನ್ನು ನೋಡಿ. ಕಾರವಾರ ಹೋಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.